ಆದರೆ ಇಲ್ಲಿ ಏನಾಯ್ತು ಅಂದ್ರೆ ಬೆಳಗಾವಿದಾಗ ಒಂದು ಮೀಟಿಂಗ್ ಆಯ್ತು, ಶಿಕ್ಷಕರದೊಂದು ಬೆಳಗಾವಿದಾಗ ಒಂದು ಮೀಟಿಂಗ್ ಆಯ್ತು. ಆ ಮೀಟಿಂಗ್ದಾಗ ಏನು ಹೇಳಿದ್ರು, ಯಾವುದೋ ಪರಿಸ್ಥಿತಿ ಒಳಗೆ ಈ ಸಾರಿ ಚಿಕ್ಕ ಇದು ಬೆಳಗಾವಿ ಜಿಲ್ಲೆಯಿಂದನೇ ಶಿಕ್ಷಕರ ಮತಕ್ಷೇತ್ರದಿಂದನೇ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು. ಮೂರು ಸರಿ ಅಲ್ಲಿ ಬಿಜಾಪುರದಿಂದ ಆಯ್ಕೆ ಬಂದರು. ಅದಕ್ಕೆ ಶಿಕ್ಷಕರ ಕ್ಷೇತ್ರ ಶಿಕ್ಷಕರೇ ನಿಲ್ಲಬೇಕು, ಇಲ್ಲಂದ್ರೆ ಪ್ರಕಾಶ್ ಹುಕ್ಕೇರಿ ಅವ್ರಿಗೊಂದು ಮಾತು ಕೇಳೋಣ, ಪ್ರಕಾಶ್ ಹುಕ್ಕೇರಿ ಅವ್ರು ನಿಂತ್ರ ಅವ್ರನ್ನ ಅಭ್ಯರ್ಥಿ ಮಾಡೋಣ ಅಂತಂದಾಗ ನಾನು ಮತ್ತೆ ತಿರುಗಿ ಡಿ ಕೆ ಶಿವಕುಮಾರ್ ಕಡೆ ಹೋದಾಗ ವಿಶೇಷವಾಗಿ ಇದ್ರಾಗ ಯಾರು ಪ್ರಯತ್ನ ಆಗೈತೆ ಅಂದರೆ ಗಣೇಶ್ ಹುಕ್ಕೇರಿ. ಅವನು ದಿಲ್ಲಿಗೆ ಹೋಗಿ ಅಲ್ಲಿ ಹೈಕಮಾಂಡಿಗೆ ಭೇಟಿಯಾಗಿ ಪ್ರಕಾಶ್ ಹುಕ್ಕೇರಿಗೆ ಶಿಕ್ಷಕರ ಮತ್ತು ಕ್ಷೇತ್ರದಿಂದ ಟಿಕೆಟ್ ಕೊಡು ಅಂಥೇಳಿ ಒತ್ತಾಯ ಮಾಡ್ತಾ ಇದ್ದ. ಸುರ್ಜೇವಾಲಾಗೆ ನಂಗೆ ಡಿ ಕೆ ಶಿವಕುಮಾರ್ ಕೇಳಿದ್ರು, ಏನಪ್ಪ ನಿಮ್ಮದು ಒಂದು ಏನಾರ ಫೈನಲ್ ಹೇಳು, ನಿಮ್ಮ ತಿಂಡ್ರ ಅಂತೇಳು ಅಥವಾ ಇಲ್ಲರ ಅಂತೇಳು. ಈಗ ಒಂದು ಅರ್ಧ ಗಂಟೆ ನಿಂತು ನಾನು ಇಲ್ಲೇ ಇಲ್ಲೇ ಟೈಮ್ ಕೊಡ್ತೀನಿ, ಇಲ್ಲೇ ಹೇಳಿಬಿಡಿ ಏನು ನಿಮ್ಮದು ವಿಚಾರ ಅಂದರು. ಆಯಿತು, ಅರ್ಧ ಗಂಟೆ ಆಗ್ತಾರೆ, ಈಗ ಹೇಳ್ತೀನಿ. ನಾನು ಯಾವುದೋ ಕಾರಣಕ್ಕೂ ನಾನು ಸ್ಪರ್ಧೆ ಮಾಡ್ತೀವಿ ಅಂದಾಗ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿ ತಕ್ಷಣ ನನ್ನ ಹೆಸರನ್ನು ಹೈಕಮಾಂಡ್ ಕಳಿಸಿದ್ರು. ನಾನು ಸ್ಪರ್ಧೆ ಮಾಡಿ ಸುಮಾರು 15,000 ಮತಗಳಿಂದ ನಾನು ಗೆದ್ದು ಬಂದೆ. ಮುಂದೇನಾಯಿತು, ಸಿದ್ದರಾಮಯ್ಯ ಅವರ ಸತ್ಕಾರ ಸಮಾರಂಭ ಬೆಳಗಾವಿದಾಗಿದ್ದಾಗ ಸಿದ್ದರಾಮಯ್ಯ ಅವ್ರ ಸನ್ಮಾನ ಇದ್ದಾಗ ಆ ಸನ್ಮಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇನು ಹೇಳಿದ್ರು, ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭಾ ಟಿಕೆಟ್ ಅದಾವು, ಒಂದನ್ನು ನಾವು ಹಾಲು ಮತದ ಸಮಾಜದವ್ರಿಗೆ ಟಿಕೆಟ್ ಕೊಡ್ತೀವಿ, ಇನ್ನೊಂದು ಜನರಲ್ ಕೊಡ್ತೀವಿ ಅಂತ ಹೇಳಿದರು. ಸುಮಾರು ಇವತ್ತು ಹಾಲು ಮತದ ಸಮಾಜದ್ದು 3 ಲಕ್ಷ ಮತದಾರ ನಮ್ಮ ಚಿಕ್ಕೋಡಿ ಲೋಕಸಭಾದಾಗ ಅದಾವ, 3 ಲಕ್ಷ ಮತದಾರ. ಆ 3 ಲಕ್ಷ ಜನ ನಮ್ಮ ಹಾಲು ಮತದ ಸಮಾಜದವ್ರು ಇದ್ದಾಗ ಅವರು ಘೋಷಣೆ ಮಾಡಿದ್ದು ಅತ್ಯಂತ ಸೂಕ್ತ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ. ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಮಣ್ಣಿನ ಕೂಡ ನಾ ಬೆಂಗಳೂರಿಗೆ ಹೋದಾಗ ರಾಜ್ಯಸಭಾ ಏನಿತ್ತು ವೋಟಿಂಗ್ಕಿಂತ ಮೊದಲೇ ದಿವಸ ನಾನು ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ, ಇಲ್ಲ ನೀವು ಯಾವುದೋ ಪರಿಸ್ಥಿತಿಯಲ್ಲಿ ಹಾಲು ಮತದ ಸಮಾಜದವರಿಗೆ ನೀವು ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡಿಕೊಟ್ಟಿವಿ, ಮತ್ತು ನಾನು ಯಾವುದೋ ಪರಿಸ್ಥಿತಿಯೊಳಗೆ ನಾನು ನಾವೆಲ್ಲರೂ ಕೊಡ್ಕೊಂಡು ಪ್ರಯತ್ನ ಮಾಡಿ ಹಾಲು ಮತದ ಸಮಾಜದವ್ರಿಗೆ ಯಾರು ಟಿಕೆಟ್ ಕೊಡ್ತೀವಿ ನಾವು ಆರಿಸ್ತಿರ್ತೇವೆ ಅಂತ ನಾವು ಹೋಗಿ ಹೇಳಿದ್ದೀವಿ ಅವ್ರು ಆ ದಿವಸ ಹೇಳಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು 78 ವಯಸ್ಸು, 77 ಮುಗಿದು 78ನೇ ವರ್ಷ ಇವತ್ತು. ಈ 78 ವರ್ಷದಲ್ಲಿ ಮತ್ತೆ ನಾನು ಚುನಾವಣೆಗೆ ನಿಲ್ಲೋದು ಅಷ್ಟೊಂದು ಸರಿ ಕಾಣೋದಿಲ್ಲ ಅಂತೇಳಿ ವಿಚಾರ ಮಾಡಿ ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನೆಲ್ಲ ಕರೆದು ಆ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದಾಗ ಅಲ್ಲಿ ಏನು ವ್ಯಕ್ತ ಆಯ್ತಂದ್ರೆ ಚಿಕ್ಕೋಡಿಗೆ ಹಾಲು ಮತದ ಸಮಾಜದವ್ರು ಟಿಕೆಟ್ ಕೊಡಬೇಕಂತೇಳಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರಾಗಲಿ ಅಥವಾ ಜಿಲ್ಲಾ ಅಧ್ಯಕ್ಷರಾಗಲಿ ಕಾರ್ಯಕರ್ತರು ಎಲ್ಲ ಕೂಡಿ ಹಾಲು ಮತ ಸಮಾಜದವ್ರು ಕೊಡಬೇಕಂತೇಳಿದರು. ಆ ಹಿನ್ನೆಲೆಯಲ್ಲಿ ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ, ಎಷ್ಟೋ ನನ್ನ ಮೇಲೆ ಆಯ್ಕೆ ಮಾಡಿ ಒತ್ತಡ ಬಂದರೂ ಕೂಡ ನಾನು ನಿಲ್ಲುವುದಿಲ್ಲ. ಈಗಾಗಲೇ ನಾನು ಇದನ್ನು ಈ ವಿಷಯವನ್ನು ನಾನು ಹೇಳಿದ್ದೀನಿ 2-3 ಸರಿ ನಾನು ವಿಷಯವನ್ನು ಹೇಳಿದ್ದೀನಿ. ನಾನೇನು ಫುಟ್ಬಾಲ್ ಅಲ್ಲ, ಇಲ್ಲಿ ಹೋದ್ರೆ ಅಲ್ಲಿ ಹೋಗೋದು, ಅಲ್ಲಿ ಹೋದ ಮ್ಯಾಗ ಮತ್ತೆ ಇಲ್ಲಿ ಬರೋದು, ಅದಕ್ಕೆ ನಾನು ಇಲ್ಲಂಗಿಲ್ಲ ಅಂತ ಹೇಳಿ. ವಿಷಯ ಏನಾಗ್ತೈತೆ ಅಂದ್ರೆ ಲೋಕಸಭಾ ಮೆಂಬರ್ ಆಯ್ತಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಕುಂಠಿತ ಆಗ್ತೈತೆ. ಪ್ರಕಾಶ್ ಹುಕ್ಕೇರಿಗೆ ಏನು ತಿಳ್ಕೊಂಡಿದ್ದಾರೆ, ಪ್ರಕಾಶ್ ಹುಕ್ಕೇರಿ ಅಂದ್ರೆ ಒಬ್ಬ ಅಭಿವೃದ್ಧಿ ಹರಿಕಾರ ಅಂತ ತಿಳ್ಕೊಂಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಹೋದ್ನಿ ಅಂದ್ರೆ ಇನ್ನೂ ನಂದು 5 ವರ್ಷ ಇತ್ತು, ಇನ್ನೂ 2 ವರ್ಷ ಮುಗಿದಿಲ್ಲ, ಇನ್ನೂ 4 ಜುಲೈಗೆ 2 ವರ್ಷ ಮುಗಿತೈತಿ, ಇನ್ನೂ 4 ವರ್ಷ ಇತ್ತು.
ಒಂದು ವೇಳೆ ನಾ ಇವತ್ತು ತಪ್ಪು ನಿರ್ಣಯ ತಗೊಂಡೆ ಅಂದ್ರೆ ಮೂರು ಜಿಲ್ಲೆ ಶಿಕ್ಷಕರು ಬಿಜಾಪುರ ಮತ್ತು ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯ ಶಿಕ್ಷಕರು ನನ್ನ ಮೇಲೆ ಏನು ಒಂದು ಭರವಸೆ ಇಟ್ಟಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಆರಿಸ್ಕೊಟ್ರೆ ನಮ್ಮ ಸಮಸ್ಯೆ ಬಗ್ಗೆ ಇರ್ತಾವ ಅಂತ ಏನು ಒಂದು ವಿಶ್ವಾಸ ಇಟ್ಟಿದ್ದರು. ಆ ವಿಶ್ವಾಸಕ್ಕೆ ನಾವು ದ್ರೋಹ ಆಗ್ಬಾರ್ದಂಗೆ ಆಗ್ತೈತಿ. ಆ ದೃಷ್ಟಿಯಿಂದ ನಾನು ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದಿಂದ ಸ್ಪರ್ಧೆ ಮಾಡಬಹುದಲ್ಲ. ಅವ್ರು ಹೇಳಿರ್ಬೇಕ್ರಿ, ನಿಲಾಮ್ ನಾ ಅಲ್ಲ, ಅವ್ರು ಹೇಳಿರ್ಬೋದು. ಪ್ರಕಾಶ್ ಹುಕ್ಕೇರಿ ಗೆದ್ದು ಬರ್ತಾ ಗೆಲ್ತಾನೆ ಅಂತ ಹೇಳಿರ್ಬೋದು ಅವ್ರು, ಆದ್ರೆ ನಾನು ನಿಲ್ಲಬೇಕಲ್ಲ, ನಾನು ನಿಲ್ಲಕ್ಕೆ ತಯಾರಾಗಬೇಕಲ್ಲ. ನಾನು ನಿಲ್ಲಂಗಿಲ್ಲ ಮತ್ತು ಗಣೇಶ್ ಹುಕ್ಕೇರಿ ಅವರು ನಾವು ಮಾತಾಡ್ಕೊಂಡಿದ್ದೇವೆ, ಗಣೇಶ್ ಹುಕ್ಕೇರಿನೂ ನಿಲ್ಲಂಗಿಲ್ಲ. ಗಣೇಶ್ ಹುಕ್ಕೇರಿ ಅವ್ರಿಗೆ ನಿಲ್ಲಿಸ್ತಾರೆ, ಅವ್ರು ಗೆದ್ದು ಬಂದ್ಮೇಲೆ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ ಸರ್. ನಮಗಿದಾರೆ ಮಂತ್ರಿ ಮಾಡೋರು ಇದ್ರೆ ಗಣೇಶ್ ಹುಕ್ಕೇರಿ ಆರಿಸಿ ಬಂದಿದ್ದೆ 2014 ಆರಿಸಿ ಅವಾಗ ಮಂತ್ರಿ ಮಾಡ್ಬೋದಾಗಿತ್ತು. ಈಗ ಮನೆ 2024 ಆರಿಸಿ ಬಂದ, 78,000 ಮತಗಳಿಂದ ಆರಿಸಿ ಬಂದ, ಅವಾಗ ಮಂತ್ರಿ ಮಾಡ್ಬೋದಾಗಿತ್ತು. ಅವಾಗೂ ಮಂತ್ರಿ ಮಾಡಿಲ್ಲ, ಈಗೂ ಮಂತ್ರಿ ಮಾಡಿಲ್ಲ. ನಾವು ಮಂತ್ರಿ ಮಾಡಂತ ನಾವು ಕೇಳಿಲ್ಲ. ಅವ್ರು ಯಾರು ಹೈಕಮಾಂಡ್ಗೆ ನಾವೇನು ಇದು ಇಟ್ಟಿಲ್ಲ. ಏನು ನಮಗೆ ಮಂತ್ರಿ ಗಣೇಶ್ ಹುಕ್ಕೇರಿಗೆ ಮಂತ್ರಿ ಸ್ಥಾನ ಕೊಟ್ಟರು ಅಥವಾ ಪ್ರಕಾಶ್ ಹುಕ್ಕೇರಿಗೆ ನಾವು ಮಂತ್ರಿ ಸ್ಥಾನ ಪಕ್ಷದ ಕೆಲಸ ಮಾಡ್ಕೊತ ಬಂದೀವಿ. ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದ ನಾವಾಗಲಿ ಜಿಲ್ಲಾ ಉಸ್ತುವಾರಿ ಆಗಲಿ ಮತ್ತು ಏನು 5 ನಾವು ಶಾಸಕರು ಆಯ್ಕೆ ಆಗಿ ಬಂದಿದ್ದೆವು ಒಕ್ಕಟ್ಟನಿಂದ. ಲಕ್ಷ್ಮಣ್ ಸವದಿ ಇರ್ಬೋದು, ರಾಜೀವ್ ಕಾಗೆ ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಇರ್ಬೋದು, ಗಣೇಶ್ ಹುಕ್ಕೇರಿ ಇರ್ಬೋದು, ನಮ್ಮ ತಮ್ಮ ನಮ್ಮ ಕುರ್ಚಿ MLA ಮಹೇಶ್ ತಮ್ಮಣ್ಣವ್ರು ಎಲ್ಲರೂ ಕೂಡ್ಕೊಂಡು ನಾವು ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಡ್ತೀವಿ. ಕಾರಣ ಸುಮಾರು 200,000 ಮತಗಳಿಂದ ಆರಿಸಿ ಬಂದಾರೆ, 200,000 ಮತಗಳು. 5 ಕ್ಷೇತ್ರದೆಲ್ಲ ನಾವು ಕೂಡಿಸಿದ್ರೆ ನಮ್ಮ ಲಕ್ಷ್ಮಣ್ ಸವದಿ 76,000, ಗಣೇಶ್ ಹುಕ್ಕೇರಿ 78,000, ಮಹೇಶ್ ತಮ್ಮಣ್ಣವರ, ರಾಜೀವ್ ಕಾಗೆ ಇದೆಲ್ಲ ಕೂಡ 200,000 ಮತಗಳ BJPಗೆ ನಮಗೆ ಅಂತರ ಇದೆ. ಆ ದೃಷ್ಟಿಯಿಂದ ಇವತ್ತು ಯಾರಿಗೂ ಟಿಕೆಟ್ ಕೊಟ್ಟನು ಚಿಕ್ಕೋಡಿ ಲೋಕಸಭಾ ಇದು ಕಾಂಗ್ರೆಸ್ದ ಕೈವಶ ಆಗ್ತೈತಿ. ನಾ ಹೈಕಮಾಂಡಿಗೆ ವಿನಂತಿ ಮಾಡ್ಕೋತೀನಿ, ನಮ್ಮ ಮ್ಯಾಗ ಒತ್ತಾಯ ಮಾಡಬಾರ್ದು. ಈ ವಯಸ್ಸಿಗೆ ನಾಳೆ ತಿರುಗಾಡಿದಾಗ ಹೆಚ್ಚು ಕಡಿಮೆ ಆದ್ರೆ ಅದು ವಿರೋಧಿ ಪಕ್ಷದವರಿಗೆ ಮತ್ತೆ ಅವಕಾಶ ಮಾಡಿ ಕೊಟ್ಟಂಗೆ ಆಗ್ತೈತಿ. ಆ ದೃಷ್ಟಿಯಿಂದ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಕಡೆಯಿಂದ ವಿನಂತಿ ಮಾಡ್ಕೋತೀನಿ, ನಾ ಯಾವುದೇ ಕಾರಣಕ್ಕೂ ಚಿಕ್ಕೋಡಿ ಲೋಕಸಭಾದಿಂದ ಸ್ಪರ್ಧೆ ಮಾಡೋದಿಲ್ಲ. ಅದು ಹಾಲು ಮತದ ಸಮಾಜ ಐತಲ್ಲ, ಅದು ಜಿಲ್ಲಾ ಉಸ್ತುವಾರಿಗೆ ಬಿಟ್ಟದ್ದು. ಚಿಕ್ಕೋಡಿ ಲೋಕಸಭಾಕ ಹಾಲು ಮತದ ಸಮಾಜದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವ್ರಿಗೆ ಬಿಟ್ಟು ಕೊಟ್ಟದ್ದು. ಅವರು ಚಿಂಗಳೆ ಅವ್ರಿಗೂ ಕೊಡ್ಬೋದು ಅಥವಾ ಮತ್ತೆ ಯಾರಿಗಾದರೂ ಕೊಡ್ಬೋದು. ಲಕ್ಷ್ಮಣ್ ಈಗ ಲಕ್ಷ್ಮಣ್ ಚಿಂಗಳೆ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಒಂದು ಫಾಯ್ದಾ ಐತೆ. ಅಲ್ಲಿ ನಮ್ಮ ಶಾಸಕರು ಇಲ್ಲ, ಅವ್ನ ಟಿಕೆಟ್ ಕೊಟ್ಟಿತ್ತಂದ್ರೆ ಅಲ್ಲಿ ಫೈಟ್ ಆಗ್ತೈತಿ. ನಾವು ಎಲ್ಲ ವಿಚಾರ ಮಾಡಿದ್ದೆವು ಫೈಟ್ ಆಗ್ತೈತಿ, ನಿಪ್ಪಾಣಿ ಕ್ಷೇತ್ರದಾಗ ಫೈಟ್ ಆಗ್ತೈತಿ. ಲೋಕಸಭಾ ಅಭ್ಯರ್ಥಿ ದುಡಿ ನಮ್ಮ ಅಭ್ಯರ್ಥಿದು ಫೈಟ್ ಆಗ್ತೈತೆ. ಉಳಿದ ಕಡೆ ನಾವು ಅದೇವು. ಹಾಂ,
ವಿವೇಕರಾವ್ ಪಾಟೀಲ್ ನನ್ನ ಹೆಸರೇ ಇಲ್ಲ, ಮತ್ತೆ ಕೊಡೋದೇ ಇಲ್ಲ ಪ್ರಶ್ನೆ. ವಿವೇಕರಾವ್ ಪಾಟೀಲ್ ಕೊಡು ಪ್ರಶ್ನೆ ಬಂದಿಲ್ಲ, ವಿವೇಕರಾವ್ ಪಾಟೀಲ್ ಅರ್ಜಿನೂ ಕೊಟ್ಟಿಲ್ಲ, ಅದಕ್ಕೆ ಅಲ್ಲಿ ಪ್ರಶ್ನೆ ಎಲ್ಲಿ ಬರ್ತೀವಿ? ಪ್ರಕಾಶ್ ಹುಕ್ಕೇರಿ ಅವರು ಪಾರ್ಟಿ ಬಹಳ ನಿಷ್ಠರ ಆಗಿದ್ದಾರೆ. ಯಾರು ಪ್ರಕಾಶ್ ಹುಕ್ಕೇರಿ ಅವರು? ಕಾಂಗ್ರೆಸ್ ಪಕ್ಷ ಹೇಳಂಗೆ ಕೇಳ್ಕೊತ ಬಂದ್ರು ಸರ್. ನೀವು ಪ್ರಕಾಶ್ ಹುಕ್ಕೇರಿ ಅವರು ಯಾವತ್ತೂ ಲಿಂಗಾಯತ್ ನಾಯಕ ಅಂತ ಗುರುಸ್ಕೊಂಡಿಲ್ಲ, ಒಬ್ಬ ಎಲ್ಲ ಸಮಾಜದ ನಾಯಕ ಇದೆ ಸರ್. ಎಲ್ಲ ಸಮಾಜದ ನಾಯಕ ಎಲ್ಲ ಡಿಮಾಂಡ್ ಇದ್ದು ನಿಮ್ದು. ಒಂದು ಅವರ ಕೊಟ್ಟ ಮಾತಿನಂತೆ ಗಣೇಶ್ ಹುಕ್ಕೇರಿ ಮಂತ್ರಿ ಮಾಡ್ಬೇಕಾಗಿತ್ತು, ಮಾಡಲಿಲ್ಲ. ಎರಡನೇದು ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಿ ಅಂತೇಳಿ ಎರಡು ಸಲ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು ಕೂಡ ಅದನ್ನು ಕೂಡ ಹೇಳ ಸರ್. ಒಂದು ನಿಮಿಷ, ಚಿಕ್ಕೋಡಿ ಲೋಕಸಭಾದ ಬಗ್ಗೆ ಬಂದಾಗ ವಿಧಾನ ಪರಿಷತ್ನಲ್ಲಿ ಕೂಡ ನಾವು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ರೆ ಅದು ಏನು ಪ್ರಶ್ನೆ ಬರೋದೈತಿ? ಚಿಕ್ಕೋಡಿ ಮಾಡಬೇಕು, ಏನು ಗೋಕಾಕ್ ಮಾಡಬೇಕು? ಈ ವಾದದಾಗ ಇನ್ನೂವರೆಗೆ ಚಿಕ್ಕೋಡಿ ಅಥವಾ ಗೋಕಾಕ್ ಜಿಲ್ಲೆ ಆಗಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.